ಬಂದ ಬಂದ ಸರ್, ಇಲ್ಲಿ ಮನೆ ಬಾಡಿಗೆ ಕೊಡ್ತೀನಿ ಅಂದಿದ್ರು. ಮನೆ ಬಾಡಿಗೆ ಹೇಳಿದ್ವಲ್ಲ, ಹೌದು ಕೊಡ್ತೀವಿ ಅಂದಿದ್ರೆ ಇವ್ರೇ ಹೇಳಿದ್ದು. ಯಾವ್ದು ಇಲ್ಲ, ಈ ಮನೆ ನಿಮ್ಮನೆಯವ್ರಂತ ಹೇಳಿದ್ದು. ಯಾರು ನಿಮ್ಗೆ ಬಾಡಿಗೆ ಹೇಳೋರಲ್ಲ, ಅವ್ರು ಯಾವ ಊರಲ್ಲಿ? ನಿಮ್ ಯಜಮಾನ್ರು ಅದಂಗೆ ಹೇಳ್ಬಿಟ್ರು ಬಾ ಅಂತ, ಎಲ್ಲ ತಗೊಂಡು ನಿಮ್ ಯಜಮಾನ್ರು ಅಂತ ಹೇಳಿರೋದು. ನಮ್ಮ ಯಜಮಾನ್ರು ಎಲ್ಲೂ ಹೋಗಲ್ಲ, ಅವರು ದಾರಿನ ಹತ್ರ ಇರ್ತಾರೆ. ಕೊಡಿ ನಿಮ್ ಯಜಮಾನ್ರು. ನಮ್ಮ ಯಜಮಾನ್ರು ಪೌರ್ನ ತಗೊಂಡ ಹೋಗಲ್ಲ. ಅವರು ಎಲ್ಲಿದಾರೋ ಕರ್ಸಿ ಒಂಚೂರು. ಅವ್ರೇನ್ ಕರ್ಸ್ತೀರಿ? ಅವ್ರ ಪಾಪ ಅವರು ಹೊಲ್ದಾರ ಹೋಯ್ತು. ಏನ ಸಾಯಂಕಾಲ ಬರ್ತಾರ ಅವರು? ಹಂಗಲ್ಲ ಕಣವ್ವ, ಬಾವ ಇಲ್ಲಿ. ಹಾ ಬನ್ನಿ ಇಲ್ಲಿ, ನಿಮ್ ಯಜಮಾನ್ ಹೇಳಿರೋದ್ಕೆ ತಾನೇ ಬಂದಿರೋದು ಇವಳು. ಯಾರು ಕರ್ಸಿ ಕೇಳಿ ಗೊತ್ತಾಯ್ತದೆ ಹೆಂಗೆ ಕಾಂಟ್ಯಾಕ್ಟ್ ಅಂತ. ನಿಮ್ ಯಜಮಾನ್ರನ್ ಕರ್ಸಿ. ಅಲ್ಲ ಅಲ್ಲ, ನಿಮ್ ಯಜಮಾನ್ರನ್ ಕರ್ಸಿ. ಹಾ ಕರ್ಸಿ, ಹಾ ಕರ್ಸಿ ಹೇಳು. ಅವ್ನ ಜೊತೆ ಮಾಡಿಸ್ಕೈತದೆ ಸವಾಸನ ಬಗ್ಳಕ್ಕಾಗಲ್ವ ಇಲ್ಲಿ. ಇಲ್ಲೇ ಮನೆ ಬೇಕು ಅಂತ ಅದೇ ಕೇಳ್ದೆ. ಏನ್ ಚೆನ್ನಾಗದೆ? ಜಮೀನ್ಗಳು ಚೆನ್ನಾಗಿದೆ, ಅದಕ್ಕೆ ಬಂದೆ. ಏನಾಯ್ತು ಬೆಂಗಳೂರಲ್ಲಿ? ಏನಾಗಿತ್ತು ನಡೀರಿ ಕಳಿಸಿ ಕಳಿಸಿ. ಎಲ್ಲಿರ್ತಾರೆ ಕರ್ಸಿ? ಈ ಲೌಡಿಗೆ ಹೇಳವನೇ ನಿಮ್ ಯಜಮಾನ ಮನೆ ಕೊಡ್ತೀನಿ ಬಾ ಅಂತ. ನೀನು ಬೆಟ್ಟಕ್ಕೆ ಬಂದವಳು ಹೆಂಗ್ ಗೊತ್ತಾಯ್ತು? ಎಲ್ಲೋ ಯಾರೋ ಸಿಗ್ತಾರೆ. ಯಾರ ಸಿಗ್ತಾರೆ ಅಲ್ಲಪ್ಪ, ನಾವ್ ಆಲ್ರೆಡಿ ಎಲ್ಲ ಸಾಮಾನ್ ತಂದ್ಬಿಟ್ಟಿದೀವಿ. ಇವ್ರ ಮನೆ ಖಾಲಿ ಇದೆ, ಬನ್ನಿ ಮೇಡಮ್ ಇಲ್ಲೇ ಅಂತ ಹೇಳಿದ್ರು. ಹೆಂಗಿದ್ರು ಚೀಪ್ ರೇಟ್ ಸಿಕ್ಕಿದ್ರೆ ನಾನು ಮನೆ ಹುಡುಕ್ತಾ ಇದ್ದೆ ಆಯ್ತಾ. ಅವಾಗ ನಿಮ್ ಮನೆಯವ್ರು ಹೇಳಿದ್ರು ಮನೆ ಖಾಲಿ ಇದೆ ಮೇಡಮ್, ಅರೇ ಈ ಕಡೆ ಬನ್ನಿ ತಗೊಳ್ಳಿ. ನಾವು ಮನೆ ಯಾಕೆ ಬೇಕು ಯಜಮಾನ್ ಈ ವಯಸ್ಸಲ್ಲಿ ಇಂಥ ಹುಡುಗಿ ಬೇಕೆ ನಮ್ ಸಂಸಾರ ಹಾಳು ಮಾಡಕ್ಕೆ? ಹಾ ಏನ್ ಸುಮ್ನೆ ಹಂಗ ಇರುದು ಮಂದೆ ಮಂದೆ ಹೆಂಗೆ ಹೆಂಗೆ ಮನೆಯೆಲ್ಲ ತೋರ್ಸಿ ಅಲ್ಲ ಮತ್ತೆ ಈಗ ಸಂಸಾರ ಸಮೇತ ಬಂದಿದೀವಲ್ಲ ನಾವು, ಕರ್ಕ ಬಂದವಳೆ ಬಾಯಲ್ಲಿ ತೋರಿಸ್ತಾರೆ ಅಂತ. ಒಂದ್ ಕೆಲಸ ಮಾಡಿ, ಹಂಗಾರೆ ನೀವು ಗೌ ಇರಕ ಒಂದ್ ನಿಮಿಷ ಇರಕ, ನೀನು ಹೋಗ ನಾ ಕಾಯ್ಕೋ ಕೂತ್ಕೋಕಾದದೆ. ಈಗ ನಾನು ಹೇಳೋದು ಏನ್ ಬರಕ ಇಲ್ಲಿ ಹೇಳಿ ಹಂಗಲ್ಲ ಕಣಕ, ನೀನು ನಿನ್ ಗಂಡನ್ ಅಂದ್ಬಿಟ್ಟು ಓಡೋಯ್ತಿ ಅಲ್ಲಕ್ಕ. ನಾವು ಈಗ ಪಾಪ ಇಲ್ಲಿ ಬ್ರದರ್ ಬರ ಹೇಳಿ. ಅದೇನಪ್ಪ ಇವ್ರು ಹೇಳೋದು ಒಂಚೂರು ಅರ್ಥನೇ ಆಗಲ್ಲ ನನ್ಗೆ. ಅವ್ರ ಪಾಪ ಬೆಳಗ್ಗೆ ಹೋದ್ರೆ ನೀವು ಕಣ ಬೆಳಗ್ಗೆ ಸಾಯಂಕಾಲ ಬರ್ತಾರ ಅವರು. ಮನೆ ಬಾಡಿಗೆ ಕೊಡ್ತೀನಿ ಅನ್ಬಿಟ್ಟು ಅಡ್ವಾನ್ಸ್ ಎಲ್ಲ ಇಸ್ಕೊಂಡವ್ರ ಇವ್ರ ಹತ್ರ? ಎಷ್ಟು ಕೊಟ್ಟಿದ್ಯಾ? ಏಯ್ ಬಗಳು ಎಷ್ಟು ಕೊಟ್ಟಿದ್ಯಾ? ಇಲ್ಲ 2000 ಕೊಟ್ಟಿದ್ದೀನಿ ಅಂತ. ಅವ್ರು ಗೊತ್ತು ನಿಮಗೆ ಗೊತ್ತಿಲ್ವಾ? ಮುಖ ನೋಡಿ ಕೊಡುವಾಗ ಚೆನ್ನಾಗದೆ. ಏನು ಕೊಟ್ಟೆ? ಇದೇ ಮನೆ ಬೇಕು ಅಂತ ಯಾಕೆ ಬಂದೆ ನೀನು? ಏನ್ ಚೆನ್ನಾಗಿದ ವಾತಾವರಣ ಬೆಂಗಳೂರಲ್ಲಿ? ಏನಾಗಿತ್ತು ಹಾಳಾಗಿ ಹೋಗಿತ್ತೆ? ಈಗ ಒಂದ್ ವಾರದಲ್ಲಿ ಬಂದ ಈಗ ಒಂದ್ ವಾರದಲ್ಲಿ ಬಂದಿದ್ಲೆ ಇವಳು ತಾಯಿ, ಒಂದ್ ವಾರದಲ್ಲಿ ಬಂದಿದ್ಲೆ ಇವಳು ಈಗ ಒಂದ್ ವಾರದಲ್ಲಿ ಬಂದಿದ್ಲೆ ಇವಳು ಬರ್ಲಿಲ್ವಾ? ಯಾರು ಬಂದಿರ್ಲಿಲ್ಲ ಯಾವ ಹಬ್ಬಕ್ಕೂ ಬಂದಿಲ್ಲ. ಇದೇ ಮನೆ ಅಂತ ಹೆಂಗ್ ಕರ್ಕ ಬಂದ್ಲು? ನೀನ್ ಬರ್ಲಿಲ್ಲ ನಮ್ಮ ಹಬ್ಬಕ್ಕೆ? ಹಬ್ಬಕ್ಕೆಲ್ಲ ಬಂದಿಲ್ಲ, ಮನೆ ಬಾಡಿಗೆ ಸಿಗುತ್ತೆ ಅಂತ ಮೊನ್ನೆ ಸಿಕ್ಬಿಟ್ಟು ಹೇಳಿದ್ರು, ನನಗೂ ಅರ್ಜೆಂಟ್ ಆಗಿ ಬೇಕಾಗಿತ್ತು. ಸರಿ ಏನ್ ಮಾಡ್ದೆ, ಅಡ್ವಾನ್ಸ್ ತೆಗೆದು ಕೊಟ್ಟೆ. ನಂಬಿಕೆ ಹಳ್ಳಿಯವ್ರ ಮೇಲೆ ತುಂಬಾ ನೋಡಿದೀನಿ. ನೋಡಿದ್ ಲಿಂಕ್ ಅದೇ ಕಣಪ್ಪ ನೋಡಿಲ್ದ.
ಅಲ್ಲಿ ಅಲ್ಲಿ ಪೊಲೀಸ್ ಅವರು ನೋಡಮ್ಮ ಕ್ಯಾಮ್ರಾ ಇದೆ, ನಾವು ಮಾಡೋದು ತಮಾಷೆಗಾಗಿ ಟಿವಿ ಚಾನೆಲ್ ಅವ್ರು ಅಲ್ಲ ರಾಮನಗರ ಜಿಲ್ಲೆ ಬಿಡದಿ ಮಾಸ್ ಟಿವಿ ವಾಹಿನಿಯಿಂದ ನಾವು ಮಾಡೋದು ತಮಾಷೆಗಾಗಿ ಒಂದು ಕಾಮಿಡಿ ಶೋ ಕಾರ್ಯಕ್ರಮ, ಕಾಲ್ಪನಿಕ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ ಮೇಡಮ್. ವಿ ಜಿ ಪಿ ಸಿಲ್ಕ್ ಹಳೆ ಬಸ್ ಸ್ಟ್ಯಾಂಡ್ ಎದುರು ರಾಮನಗರ ಟೌನ್ ಬಟ್ಟೆ ದೊಡ್ಡ ಮಳಿಗೆ ಅಂಗಡಿ ರಾಮನಗರ ಟೌನ್, ಇವರ ವತಿಯಿಂದ ಈ ಒಂದು ಎರಡು ಉಡುಗೊರೆಯನ್ನ ನಿಮ್ಗೆ ಕೊಡ್ತಾ ಇದ್ದೀವಿ, ಇದನ್ನ ನೀವು ಸ್ವೀಕರಿಸಬೇಕು. ಹಾಗೆ ಶ್ರೀ ಮಂಜುನಾಥ ಟ್ರೇಡರ್ಸ್ ಚನ್ನಪಟ್ಟಣ ಶಿವಾನಂದ, ಶ್ರೀ ಮಂಜುನಾಥ ಟ್ರೇಡರ್ಸ್ ಚನ್ನಪಟ್ಟಣ ಶಿವಾನಂದ ಟ್ಯಾಕಿಸ್ ಎದುರು ರಸ್ತೆ ಚನ್ನಪಟ್ಟಣ ಟೌನ್, ಮಾಲೀಕರು ರಾಮಕೃಷ್ಣಯ್ಯ ಉರುಫ್ ಚಿಟ್ಟಿ, ಸಮಾಜ ಸೇವಕರು, ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದೀವಿ, ಇದನ್ನು ಕೂಡ ತಾವು ಸ್ವೀಕರಿಸಬೇಕು. ಹಾಗೆ ಕಾವೇರಿ ಹಾರ್ಡ್ವೇರ್ ಇಂಜಿನಿಯರಿಂಗ್ ವರ್ಕ್ ಚನ್ನಪಟ್ಟಣ ಕರಬಲ ಮೈದಾನ ರೈಲ್ವೆ ಸ್ಟೇಷನ್ ಕ್ರಾಸ್, ಮಾಲೀಕರು ಬ್ರಹ್ಮಾಚಾರ್ ರವಿ, ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದೀವಿ, ಇದನ್ನು ಕೂಡ ತಾವು ಸ್ವೀಕರಿಸಬೇಕು. ಹಾಗೆ ಜಿಎಂ ಮೆಟಲ್ ವರ್ಕ್ ಇಂಜಿನಿಯರಿಂಗ್, ಜಿಎಂ ಮೆಟಲ್ ವರ್ಕ್ ಅಂಡ್ ಸೇಲ್ಸ್ ವಿಗ್ರಹ ತಯಾರಕರು, ಮಾಲೀಕರು ಗಂಗಾಚಾರ್ ಮಧುಸೂದನ್, ಬೆಳಗಬಲ ಬೀದಿ ಹತ್ತಿರ ಪೇಟೆ ಬೀದಿ ಎಂಜಿ ರಸ್ತೆ ಚನ್ನಪಟ್ಟಣ ಟೌನ್, ಇವರ ವತಿಯಿಂದ ಅದ್ಭುತವಾದಂತಹ ಒಂದು ಪಂಚಲೋಹದ ವಿಘ್ನೇಶ್ವರ ವಿಗ್ರಹನ ಕೊಡ್ತಾ ಇದ್ದೀವಿ, ಇದನ್ನು ಕೂಡ ತಾವು ಸ್ವೀಕರಿಸಬೇಕು. ಜಗದೀಶ್ ಅಡಿಗೆ ಕಾಂಟ್ರಾಕ್ಟರ್, ಶುಚಿ ರುಚಿ ಶುದ್ಧವಾದಂತಹ ಅಡಿಗೆ ತಯಾರಕರು ಜಗದೀಶ್ ಅಡಿಗೆ ಕಾಂಟ್ರಾಕ್ಟರ್ ಚನ್ನಪಟ್ಟಣ ತಾಲೂಕು ಮೈನಾಯಕನ ಹೊಸಹಳ್ಳಿ, ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನು ಕೊಡ್ತಾ ಇದೀವಿ, ಇದನ್ನು ಕೂಡ ಸ್ವೀಕರಿಸಬೇಕು. ಗೌರಮ್ಮ ಅವರೇ, ಇದು ಊರು ಅಂಕನಹಳ್ಳಿ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ. ನಿಮ್ಮ ಹೆಸರು ವೆಂಕಟಾಚಲ ಅವರು, ನಿಮ್ಮ ಯಜಮಾನ ಹೆಸರು, ನಿಮ್ಮ ಯಜಮಾನ ಹೆಸರು ಹೇಳ್ಕೊಂಡು ನಾವು ನಿಮ್ಮ ಬಾಡಿಗೆ ಮನೆ ಕೊಡಬೇಕು. ಈ ಹುಡುಗಿಗೆ ಫೋನ್ ಮಾಡಿ 2000 ಈಸ್ಕೊಂಡು, ಈ ಹುಡುಗಿ ಸಲಸ ಮಾಡೋರೆ ನಿಮ್ಮ ಯಜಮಾನರು, ದನ ಮೈಸೂರಿಗೆ ಹಾಕ್ಬೇಕಾಗಿತ್ತು ಇದು, ಇಂಥ ಹುಡುಗಿ ಬೇಕಾ ಅಂತ ಅವರು ನಮ್ಮವ್ರು ಬಂದು ಹಿಡ್ಕೊಂಡಾಗ ನಿಮ್ಗೆ ಏನು ಅನಿಸ್ತು? ಅದೇ ಏನಪ್ಪ ಬೇಕು, ನಾನು ಹಿಂಗ ಹೋಗಿದ್ದೀನಿ ಈ ಬಿಳಿ ಜಿರ್ಲೆ ಸಮಸ ಮಾಡ್ಬಿಟ್ಟಲ್ಲ ಅವನು, ನೀವು ಕೋಪ ಬಂತು, ನೀವು ಮೊಬೈಲ್ ತಗೊಂಡು ಓಡ್ತಾ ಇದೀರಿ, ಏನ್ ಅಲ್ಲೇ ಹೊಡಬಿಡ್ತಾ ಇದ್ರ ದನಗಳತ್ತ? ಅಷ್ಟೇ, ನಾವು ಮಾಡಿದ್ದು ತಮಾಷೆಗಾಗಿ, ಯಾವಾಗ್ಲೂ ಹಿಂಗೆ ನಗ್ನಗ್ತಾ ಜಾಲಿಯಾಗಿ ಯಾವಾಗ್ಲೂ ಇರಿ. ನಿಮ್ಮೆಲ್ಲ ಗ್ರಾಮಸ್ಥರಿಗೂ ನಿಮಗೂ ನಾವು ಶುಭೋದಯಗಳನ್ನ ಹೇಳ್ತಾ, ನಾವು ಮಾಸ್ ಟಿವಿ ವಾಹಿನಿಯಿಂದ ತಮಾಷೆಗಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮ ಮಾಸ್ ಟಿವಿ ವಾಹಿನಿಯಿಂದ, ಈ ಒಂದು ಪ್ರಾಯೋಜಕರ ಕಡೆಯಿಂದ, ನಮ್ಮೆಲ್ಲ ತಂಡದ ವತಿಯಿಂದ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ನೀವು ಈ ಒಂದು ಕಾರ್ಯಕ್ರಮದ ಬಗ್ಗೆ, ನಮ್ಮ ಮಾಸ್ ಟಿವಿ ವಾಹಿನಿ ಬಗ್ಗೆ, ಹಾಗೂ ಈ ಒಂದು ಪ್ರಾಯೋಜಕರು ನಿಮ್ಗೆ ಉಡುಗೊರೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಪ್ರಾಯೋಜಕರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಧನ್ಯವಾದಗಳು. ಹಾಗೆ ನಿಮ್ಗೆ ಇನ್ನೊಂದು ಗಿಫ್ಟ್ ಏನಂದ್ರೆ, ಮತ್ತೆ ವಿ ಜಿ ಪಿ ಬಟ್ಟೆ ಅಂಗಡಿ ರಾಮನಗರ, ವಿ ಜಿ ಪಿ ಬಟ್ಟೆ ಅಂಗಡಿ ರಾಮನಗರ ಹಳೆ ಬಸ್ ಸ್ಟ್ಯಾಂಡ್ ಎದುರು, ಈ ಬಟ್ಟೆ ಅಂಗಡಿನಲ್ಲಿ ನಿಮ್ಗೆ ಒಂದು 10% ಡಿಸ್ಕೌಂಟ್ ಒಂದು ಕಾರ್ಡ್ ನ ಕೊಟ್ಟಿರ್ತಾರೆ. ಈ ಕಾರ್ಡ್ ನ ಯಾವಾಗ್ಲೂ ನೀವು ಇಟ್ಕೊಂಡು ಈ ಬಟ್ಟೆ ಅಂಗಡಿಗೆ ಹೋದ್ರೆ ನೀವು ತಗೊಳ್ತಕ್ಕಂಥದ್ರಲ್ಲಿ ನಿಮ್ಗೆ ರೀಸನಬಲ್ ರೇಟ್ಗೆ ದುಡ್ಡನ್ನ ಹಾಕೊಡ್ತಾರೆ, ನಿಮ್ಗೆ 10% ಕಮ್ಮಿ ಮಾಡಿಕೊಡ್ತಾರೆ, ನಿಮ್ಗೆ ಕನಿಷ್ಠ ಪಕ್ಷ 1000 ಚಿಲ್ಲರೆ ಕಮ್ಮಿ ಬೀಳ್ತದೆ. ಇದನ್ನ ಕಾರ್ಡನ್ನ ಹುಷಾರಾಗಿ ಇಟ್ಕೊಳ್ಳಿ, ಎ ಟಿ ಎಂ ಕಾರ್ಡ್ ಇದ್ದಂಗಿದು, ರಾಮನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ, ಎಲ್ಲರೂ ತಗೊಳ್ಳಿ ತಗೊಳ್ಳಿ, ನೀವು ಒಂದು ಇದನ್ನ ಉಪಯೋಗಿಸಿ ಅಂತ ಹೇಳ್ತಾ, ರಾಮನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ, ಇದು ಡಿಸ್ಕೌಂಟ್ ಕಾರ್ಡ್, ಇದನ್ನ ಪರ್ಮನೆಂಟ್ ಆಗಿ ಇಟ್ಕೋಬಹುದು, ಬಟ್ಟೆ ಬೇಕಾದಾಗ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಧನ್ಯವಾದಗಳು, ನಮ್ಗೆ ಆಲ್ ದ ಬೆಸ್ಟ್.